ನಮಸ್ಕಾರ, ನೀವು ನೋಡ್ತಾ ಇರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಸಚಿವರ ಕಾರು ಚಾಲಕರಿಗೂ ರಾಜ್ಯೋತ್ಸವ ಪ್ರಶಸ್ತಿ ನೀಡುವ ಈ ಕಾಲದಲ್ಲಿ ಅಮ್ಮನ ಹೆಸರಲ್ಲಿ ಕೊಡ ಮಾಡುತ್ತಿರುವ ಅಮ್ಮ ಪ್ರಶಸ್ತಿ ವಿಶ್ವ ಕನ್ನಡ ಸಮ್ಮೇಳನಕ್ಕೆ ಸಮ ಎಂದ ಹಿರಿಯ ಸಂಗೀತ ನಿರ್ದೇಶಕ ನಟ ವಿ ಮನೋಹರ್ ಅಭಿಪ್ರಾಯ. ನವೆಂಬರ್ 30ರಂದು ಐತಿಹಾಸಿಕ ಕಲಬುರಗಿ ಉತ್ಸವ. ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಕಲಬುರಗಿ ರತ್ನ ಪ್ರಶಸ್ತಿ ಪ್ರದಾನ. ಹೈದರಾಬಾದ್ ಕರ್ನಾಟಕ ಕೈಗಾರಿಕಾ ವಾಣಿಜ್ಯ ಮಂಡಳಿ ಆವರಣದಲ್ಲಿ ಜೈಕರ್ವೆ ಆಯೋಜನೆ. ಆಯಿಲ್ ಟ್ಯಾಂಕರ್ ಹಾಗೂ ಸರ್ಕಾರಿ ಬಸ್ ಮತ್ತೆ ಭೀಕರ ಅಪಘಾತ. ಕಾಲೇಜು ವಿದ್ಯಾರ್ಥಿಗಳು ಸೇರಿ 10ಕ್ಕೂ ಹೆಚ್ಚು ಜನ ಗಂಭೀರ ಗಾಯ. ವಿಜಯಪುರ ಜಿಲ್ಲೆಯ ಸಿಂದಗಿ ಬೈಪಾಸ್ನಲ್ಲಿ ಘಟನೆ. ಈಗ ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯ ವಿಕಲಚೇತನರ ಹಾಗೂ ವಿವಿಧ ಉದ್ದೇಶ MRW ಮತ್ತು ಗ್ರಾಮೀಣ ಪುನರ್ವಸತಿ VRW ರಾಜ್ಯ ಒಕ್ಕೂಟದಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡಿದ್ರು. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಗ್ರಾಮೀಣ ಪುನರ್ವಸತಿ ಯೋಜನೆಯನ್ನ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ವಿಕಲಚೇತನರಿಗೆ MRW ಮತ್ತು VRW ಅಡಿಯಲ್ಲಿ ಉದ್ಯೋಗ ನೀಡಿ ಗೌರವಧನ ಆಧಾರದ ಮೇಲೆ ನೇಮಕ ಮಾಡಲಾಗಿದೆ. ಆದರೆ ನಮಗೆ ಅತಿ ಕಡಿಮೆ ಗೌರವಧನ ನೀಡಲಾಗುತ್ತಿದೆ. ನಮಗೆ ಕೆಲಸ ಒಂದು ಕಾಯಂಗೊಳಿಸಿ ಅಥವಾ ನಮ್ಮ ಗೌರವಧನವನ್ನು ಹೆಚ್ಚು ಮಾಡುವಂತೆ ಆಗ್ರಹಿಸಿ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಾಗಿದೆ ಎಂದು ಬಸವರಾಜ ಹಡಪದ ಅವರು ತಿಳಿಸಿದ್ದಾರೆ. ರಾಜ್ಯಾದ್ಯಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಸಂಘಟನೆ ಮೂಲಕ ನಮ್ಮ 6,000 ಜನ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು, 176 ಜನ ತಾಲೂಕಾ ವಿವಿಧ ಪುನರ್ವಸತಿ ಕಾರ್ಯಕರ್ತರು ಈ ಗೌರವದಿಂದ ಕೆಲಸ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಈ ಮೊದಲು BJP ಸರ್ಕಾರ ಇದ್ದಾಗ ಒಂದು ಮಾತು ಈ ಸಂದರ್ಭದಲ್ಲಿ ನೆನೆಸ್ಕೋತೀವಿ. ನಮ್ಮ ಗೌರವಧನನ ಡಬಲ್ ಮಾಡಿದ್ದು ಇದೇ BJP ಸರ್ಕಾರ. ಇವತ್ತಿನ ದಿನ ನಮಗೊಂದು ಸುವರ್ಣ ಅವಕಾಶ ಇದೆ. ಮಾನ್ಯ ಯಡಿಯೂರಪ್ಪನ ಸಾಹೇಬರು BJP ಸರ್ಕಾರ ಇದೆ, ನಾವೊಂದು ಕನಸು ಇಟ್ಕೊಂಡಿದ್ದೆವು. ಈ ಸಲ ನಮ್ಮ ಗೌರವಧನ ಹೆಚ್ಚಿಗೆ ಮಾಡ್ತಾರೆ ಅನ್ನೋದು ಕನಸಿದೆ. ದಯವಿಟ್ಟು ನಮ್ಮ ಮನವಿ ಪತ್ರವನ್ನು ಪರಿಗಣಿಸಿ, ನಾವು ದುಡಿತಕ್ಕಂಥ ಕೆಲಸಗಳನ್ನು ಪರಿಗಣಿಸಿ ನಮ್ಮ ಗೌರವಧನ ಹೆಚ್ಚಿಗೆ ಮಾಡ್ಬೇಕಂತೇಳಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಕಳಿಸ್ತಾ ಇದ್ದೀವಿ. ಅದರಂತೆ ಗೌರವನ ಹೆಚ್ಚಳ ಮಾಡೋದ್ರ ಜೊತೆಗೆ ನಮ್ಮನ್ನು 11 ಹಿಡಿದು ಕೆಲಸ ಮಾಡ್ತಾ ಇದ್ದೀವಿ. ಅಂಗವಿಕಲರಿಗೆ ಸುಮಾರು ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ, ಅವ್ರಿಗೆ ಪುನರ್ವಸತಿ ಕಲ್ಪಿಸ್ತಾ ಇದ್ದೀವಿ. ಅದಕ್ಕೆ ನಮ್ಮ ಗೌರವನ ಹೆಚ್ಚಳ ಮಾಡೋದ್ರೊಂದಿಗೆ ನಮ್ಮ ಇನ್ನೊಂದು ಆಸೆ ಏನಂದರೆ ಸ್ವಾರ್ಥ ಬಯಸೋದೇನೆಂದರೆ ನಮ್ಮನ್ನು ಕಾಯಂಗೊಳಿಸಿದ್ರೆ ಮುಂದಿನ ಭವಿಷ್ಯ ನಮ್ಮ ಮಕ್ಕಳ ಭವಿಷ್ಯ ಆಗ್ತದೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೋತಾ ಇದ್ದೀವಿ. ಅದನ್ನು ಹೇಳಿ ನಾನು 4 ಮಾತು ಮುಗಿಸ್ತೀನಿ. ನನ್ನ ಹೆಸರು ಬಸವರಾಜ ಹಡಪದ ಅಂತೇಳಿ, ಅಫಜಲ್ಪುರ ತಾಲೂಕು MRW. ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ವಿಕಲಚೇತನರ ಹಾಗೂ ವಿವಿಧ ಉದ್ದೇಶ MRW ಮತ್ತು ಗ್ರಾಮೀಣ ಪುನರ್ವಸತಿ VRW ರಾಜ್ಯ ಒಕ್ಕೂಟದ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಕಲಬುರಗಿ ವಿಮಾನ ನಿಲ್ದಾಣ ಆವರಣದಲ್ಲಿದ್ದ ಪೂಜ್ಯ ಶ್ರೀ ಸಂತ ಸೇವಾಲಾಲ ಮಹಾರಾಜರ ಮತ್ತು ಮರಿಯಮ್ಮದೇವಿ ದೇವಸ್ಥಾನ ಕಟ್ಟಡ ಹಾಗೂ ದೇವರ ಮೂರ್ತಿಗಳನ್ನು ಧ್ವಂಸ ಮಾಡಿದ್ದು ಖಂಡನೀಯ. ಕೋಟ್ಯಾಂತರ ಅಮಾಯಕ ಬಂಜಾರ ಸಮುದಾಯದ ಭಾವನೆಗಳಿಗೆ ಧಕ್ಕೆ ಮಾಡಿದವರನ್ನ ಬಂಧಿಸಿ ಮತ್ತೆ ಅದೇ ಸ್ಥಳದಲ್ಲಿ ದೇವಾಲಯ ನಿರ್ಮಿಸಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ಪೂಜ್ಯಶ್ರೀ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯರು ಆಗ್ರಹಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಮಾರು ವರ್ಷಗಳಿಂದ ವಿಮಾನ ನಿಲ್ದಾಣದ ಆವರಣದಲ್ಲಿ ಇರುವ ಬಂಜಾರ ಸಮಾಜದ ಆರಾಧ್ಯ ದೇವರು ಸಂತ ಶ್ರೀ ಸೇವಾಲಾಲ ಮಹಾರಾಜರ ಮತ್ತು ಮರಿಯಮ್ಮ ದೇವಿಯ ಮೂರ್ತಿಯನ್ನು ಧ್ವಂಸಗೊಳಿಸಿರುವುದು ಒಂದು ಸಮಾಜದ ಭಾವನೆಗೆ ಧಕ್ಕೆ ತಂದಿದೆ. ಈ ಕೃತ್ಯದ ಹಿಂದೆ ಇರುವವರನ್ನ ಕೂಡಲೇ ಬಂಧಿಸಬೇಕು ಮತ್ತು ಕಲಬುರಗಿ ವಿಮಾನ ನಿಲ್ದಾಣದ ಆವರಣದಲ್ಲಿ ಸಂತ ಶ್ರೀ ಸೇವಾಲಾಲ ಮಹಾರಾಜರ ದೇವಾಲಯ ನಿರ್ಮಾಣ ಮಾಡಬೇಕು. ಒಂದು ವೇಳೆ ನಿರ್ಲಕ್ಷ್ಯ ತೋರಿದರೆ December 5 ಬಂಜಾರ ಸಮುದಾಯ ಮತ್ತು ಸ್ಥಳೀಯ ಗ್ರಾಮದ ಜನರು ಸೇರಿ ಶ್ರೀನಿವಾಸ ಸರಡಗಿಯ ಕ್ರಾಸ್ ಹತ್ತಿರ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಪೂಜ್ಯ ಶ್ರೀ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯರು ಕಲಬುರಗಿಯ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಸರಡಗಿಯಲ್ಲಿ ಇವತ್ತು ದುಡ್ಕೊಂಡು ತಿನ್ನುವಂಥ ಜನ, ಬಡತನದಲ್ಲಿರ್ತಕ್ಕಂಥ ಜನ, ಅದು ಯಾವುದನ್ನು ಗಣನೆ ತಗೊಳ್ಳೋದು, ಭಕ್ತಿ ಶ್ರದ್ಧೆ ವಿಶ್ವಾಸ ನಂಬಿಕೆಯನ್ನು ಧರ್ಮದ ಮೇಲೆ ದೇವರ ಮೇಲೆ ಇಟ್ಟುಕೊಂಡು ಬದುಕನ್ನು ಮಾಡುವಂಥ ಜನಕ್ಕೆ ಮತ್ತೆ ಅದಕ್ಕೆ ಧಾರ್ಮಿಕ ವಿಷಯಗಳನ್ನು ಕೂಡ ಪೆಟ್ಟು ಕೊಡ್ತಾರಂದ್ರೆ ಅದು ಬಹಳ ನೋವಿನ ಸಂಗತಿ ಇದೆ. ಅದಕ್ಕಾಗಿ ಒಂದು ವೇಳೆ ಜಿಲ್ಲಾ ಆಡಳಿತ ಇವತ್ತು ಸರ್ಕಾರ ಆ ಮಾಡಿರ್ತಕ್ಕಂಥ ದ್ವೇಷ ಮಾಡಿರ್ತಕ್ಕಂಥ ಆ ದೇವಸ್ಥಾನ ನೆಲಸಮಾನ ಮಾಡಿರ್ತಕ್ಕಂಥದ್ದು ಸೂಕ್ಷ್ಮವಾಗಿ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನೋಡಿದಾಗ ಯಾವುದೋ ಒಂದು ಕಾಣದ ಕೈಗಳನ್ನು ಅದರಲ್ಲಿ ಸೂಕ್ಷ್ಮತೆಯನ್ನು ತಿಳಿತಕ್ಕಂಥದ್ದ ಕೈ ಆಡಿಸಿದ್ದಾರೆ. ಅದಕ್ಕಾಗಿ ನೀವು ಜಿಲ್ಲಾ ಆಡಳಿತದವರು ಸರ್ಕಾರದವರು ಅವರ ಭಾವನೆಗೆ ಧಕ್ಕೆ ತರಲಾರದಂಥದ್ದು ಕೆಲಸವನ್ನು ಮಾಡಿ ಅವರ ಭಕ್ತಿಗೆ ಅವರ ಶ್ರದ್ಧೆಗೆ ಅವರ ವಿಶ್ವಾಸಕ್ಕೆ
ಅವರು ಏನು ಕುಲದೇವರದಾರ ಆ ಕುಲದೇವ ದೇವತೆಯ ಮಂದಿರವನ್ನು ಮತ್ತೆ ನಿರ್ಮಾಣ ಮಾಡಿ ಅವರ ಭಕ್ತಿ ಶ್ರದ್ಧೆಗೆ ಅನುಕೂಲವನ್ನು ಮಾಡಿಕೊಡಬೇಕು. ಒಂದು ವೇಳೆ ಮಾಡಿ ಕೊಡದೇ ಹೋಗಿದ್ದರೆ ನಾವು ಬರುವ 5 ತಾರೀಕು 11 ಗಂಟೆಗೆ ಸೇಡಾಮ ರೋಡ ವಿಮಾನ ನಿಲ್ದಾಣದ ಹತ್ತಿರ ಬರುವಂಥ ಸೇಡಾಮ ರೋಡ ನಾವು ಅದನ್ನು ಬಂದ್ ಮಾಡಿ ಪ್ರತಿಭಟನೆಯನ್ನು ಕೂಡ ನಮ್ಮ ಸರಡಿಗೆ ಗ್ರಾಮದ ವತಿಯಿಂದ ಆ ಸಮುದಾಯದ ಜನ ನಮ್ಮ ಸರಡಿಗೆಯ ಜನ ಸೇರಿಕೊಂಡು ನಾವು ಪ್ರತಿಭಟನೆ ಕೂಡ ಮಾಡ್ತೀವಿ ಅಂತಕ್ಕಂಥದ್ದು ಜಿಲ್ಲಾಡಳಿತಕ್ಕೂ ಈ ಕರ್ನಾಟಕ ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯನ್ನು ಕೊಡುವಂಥದ್ದು ನಾವು ಮಾಡ್ತಾ ಇದ್ದೀವಿ. ಸಚಿವರ ಕಾರು ಚಾಲಕರಿಗೂ ರಾಜ್ಯೋತ್ಸವ ಪ್ರಶಸ್ತಿ ನೀಡುವಂತಹ ಇಂತಹ ಕಾಲದಲ್ಲಿ ಅಮ್ಮನ ಹೆಸರಲ್ಲಿ ಕೊಡ ಮಾಡುತ್ತಿರುವ ಅಮ್ಮ ಪ್ರಶಸ್ತಿ ವಿಶ್ವಕನ್ನಡ ಸಮ್ಮೇಳನಕ್ಕೆ ಸಮ ಎಂದು ಹಿರಿಯ ಸಂಗೀತ ನಿರ್ದೇಶಕ ನಟ ವಿ ಮನೋಹರ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸೇಡಂ ಪಟ್ಟಣದ ಶ್ರೀ ಪಂಚಲಿಂಗೇಶ್ವರ ದೇವಾಲಯದ ಶಾಂಭವಿ ರಂಗಮಂಟಪದಲ್ಲಿ ಮಾತೋ ಶ್ರೀ ಮಾದೇವಮ್ಮ ನಾಗಪ್ಪ ಮುನ್ನೂರ್ ಪ್ರತಿಷ್ಠಾನ ಹಮ್ಮಿಕೊಂಡ ರಾಜ್ಯ ಮಟ್ಟದ ಅಮ್ಮ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಕಲಬುರಗಿ ಜಿಲ್ಲೆಯು ಹಲವಾರು ಐತಿಹಾಸಿಕ ಕೋಟೆ ಕೊತ್ತಲಗಳನ್ನು ಹೊಂದಿದೆ. ರಾಜ ಮಹಾರಾಜರ ಆಳ್ವಿಕೆಯ ಕೇಂದ್ರಗಳಾಗಿ ಕಂಗೊಳಿಸಿದೆ. ಈ ಭಾಗವನ್ನ ಪ್ರವಾಸಿ ಕೇಂದ್ರವಾಗಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುತುವರ್ಜಿ ವಹಿಸಬೇಕು ಎಂದರು. ಜನರು ಸರ್ಕಾರದ ಮೇಲೆ ಅವಲಂಬಿತರಾಗಿರದೆ ಖುದ್ದಾಗಿ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗುವ ಪ್ರಯತ್ನ ಮಾಡಬೇಕು. ಸ್ವಚ್ಛ ಭಾರತ ಅಭಿಯಾನ ಎಷ್ಟರ ಮಟ್ಟಿಗೆ ಸಕಾರವಾಗಿದೆ ಎನ್ನುವುದನ್ನು ಮನಗಾಣಬೇಕು. ತಾಯ್ನಾಡಿನ ಹಿರಿಮೆಯ ಬೆಳೆಸುವುದರೊಂದಿಗೆ ಐತಿಹಾಸಿಕ ಸತ್ವವನ್ನ ಸಂರಕ್ಷಿಸಿಕೊಳ್ಳಬೇಕು ಎಂದು ಹೇಳಿದರು. ಬೇರೆಯವರಾಗಿದ್ದರೆ ಕಾರ್ಯಕ್ರಮ ಮುಂದೂಡ್ತಿದ್ರು, ಆದರೆ ಇವರು ಆ ಥರ ಮಾಡಲಿಲ್ಲ. ಒಂದು ಕಾರ್ಯಕ್ರಮಕ್ಕೆ ಒಂದು ಪ್ರಾರಂಭ ಮಾಡಿದಾಗ ಅದನ್ನು ನಿಲ್ಲಿಸಬಾರ್ದು. ಆಮೇಲೆ ಆ ನೋವನ್ನು ಇಷ್ಟೊತ್ತು ನುಂಗಿ ಇದ್ರಲ್ಲ, ಅದು ನಿಜವಾಗ್ಲೂ ವಿಶೇಷ ಮತ್ತು ಅವ್ರಿಗೆ ಏನು ಹೇಳೋದು ಗೊತ್ತಾಗ್ತಿಲ್ಲ. ಮಹಿಪಾಲ್ ರೆಡ್ಡಿ ಒಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ಮಹಿಪಾಲ್ ರೆಡ್ಡಿಯವರ ತಾಯಿ ಇವತ್ತು ಇರಬೇಕಾಗಿತ್ತು ಇಂಥ ಒಂದು ಸಂದರ್ಭ ಸಮಾರಂಭ ನೋಡುವಂಥದ್ದು. ಒಟ್ಟಲ್ಲಿ ಆಕೆ ಪುಣ್ಯವಂತ ಇಂಥ ಮಗನ ಹೆತ್ತವರು. ಯಾಕಂದರೆ ಎಲ್ಲ ತಾಯಂದಿರಿಗೂ ಮಕ್ಕಳು ಇರ್ತಾರೆ, ಆದರೆ ತಾಯಿಯ ನೆನಪು ಒಂದು ನಿರಂತರವಾಗಿ ಇರುವ ಅದಕ್ಕೆ ಒಂದು ಸಾಧನೆ ಮಾಡಿ ಒಂದು ಕಾರ್ಯಕ್ರಮ ಮಾಡುವಂಥ ಇದು ಯಾವುದೋ ಸಂದರ್ಭ ಕೆಲವು ಸಲ ಆಗೋದಿಲ್ಲ, ಕೆಲವು ಸಲ ಅದು ಉಳಿಯೋದಿಲ್ವೋ ಏನೋ. ಆದರೆ ಮಹಿಪಾಲ್ ರೆಡ್ಡಿಯವರು ತಪ್ಪದೆ ಅಮ್ಮ ಪ್ರಶಸ್ತಿಯನ್ನು ಅಮ್ಮ ಪ್ರಶಸ್ತಿಯ ಮೂಲಕ ಅವರ ತಾಯಿಯನ್ನಷ್ಟೇ ಅಲ್ಲ ನಾವೆಲ್ಲರೂ ನಮ್ಮ ತಾಯಿಯನ್ನ ನೆನಪಿಸುವ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮೊದಲನೇದಾಗಿ ಮಾತಾಡಿದಂಥ ಜಿ ಎನ್ ಮೋಹನ್ ಅವರು ಬಹಳ ಅರ್ಥಪೂರ್ಣವಾಗಿ ಹೇಳಿದರು, ಅಮ್ಮ ಅಂದರೆ ಎಲ್ಲರಿಗೂ ಅಮ್ಮ ಅಂತ. ಬರೀ ಆ ತಾಯಿಯ ಹೆಸರಲ್ಲಿ ಅಲ್ಲದೆ ಅಮ್ಮ ಅನ್ನೋದು ಹೆಸರಿಂದ ಮಾಡಿದ್ರು. ಹಿರಿಯ ಪತ್ರಕರ್ತ ಸಾಹಿತಿ ಜಿ ಎನ್ ಮೋಹನ್ ಮಾತನಾಡಿ, ಭಾರತಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೀಡಿದ ಸಂವಿಧಾನದಂತೆ ಪ್ರತಿ ಮನೆಗೆ ಅಮ್ಮನೆ ಸಂವಿಧಾನವಿದ್ದಂತೆ. ಕಲಬುರಗಿ ಪತ್ರಿಕೋದ್ಯಮಕ್ಕೆ ಶಕ್ತಿ ಕೊಟ್ಟ ನೆಲವಾಗಿದೆ. ಬರುವ ದಿನಗಳಲ್ಲಿ 20ನೇ ವರ್ಷದ ಅಮ್ಮ ಪ್ರಶಸ್ತಿ ಕಾರ್ಯಕ್ರಮ ಬೆಂಗಳೂರು ಮತ್ತು ಸೇಡಂನಲ್ಲಿ ಏಕಾಏಕಿ ಆಯೋಜನೆ ಮಾಡುವ ಕುರಿತು ನಿರ್ಧರಿಸಲಾಗಿದೆ ಎಂದರು. ಟ್ರಾನ್ಸ್ಫರ್ ಆಗಿದೆ ತಕ್ಷಣ ಅವರು ಒಂದು ಮಾತು ಕೇಳಿದ್ರೆ ಗುಲ್ಬರ್ಗ ಅದೆಲ್ಲಿದೆ ಅಂತ ಕೇಳಿದ್ರು. ನನಗೆ ಅವಾಗ ತುಂಬಾ ದೊಡ್ಡದಾಗಿ ಮನವರಿಕೆ ಆಗಿದ್ದು ಏನಂದ್ರೆ ನಾನು ಖಂಡಿತ ಗುಲ್ಬರ್ಗಕ್ಕೆ ಹೋಗ್ಬೇಕು, ಹಾಗೂ ನನ್ನ ಮಾಧ್ಯಮದ ಮೂಲಕ ಗುಲ್ಬರ್ಗ ಅನ್ನೋದು ಏನು ಅನ್ನೋದನ್ನ ನಮ್ಮ ರಾಜ್ಯ ಭೂಪಟಕ್ಕೆ ತಿಳುವಳಿಕೆ ಮಾಡಿಕೊಡಬೇಕು ಅನ್ನುವ ಒಂದು ಗಟ್ಟಿ ಮನಸ್ಸಿನಿಂದ ಬಂದೆ. ಮತ್ತೆ ನಾನು ಅನ್ಕೊಂಡಿದ್ದೀನಿ 3 ವರ್ಷ ನಾನು ಇಲ್ಲಿದ್ದಂಥ ಸಂದರ್ಭದಲ್ಲಿ ನಾನು ಗುಲ್ಬರ್ಗದ ಮೂಲೆ ಮೂಲೆಯನ್ನು ಸುತ್ತಿದ್ದೇನೆ. ಅಷ್ಟೇ ಅಲ್ಲ, ಹೈದರಾಬಾದ್ ಕರ್ನಾಟಕದ ಎಲ್ಲ ಜಿಲ್ಲೆಗಳನ್ನು ನಾನು ಸುತ್ತಿ ವರದಿ ಮಾಡಿದ್ದೇನೆ. ಆ ರೀತಿ ವರದಿ ಮಾಡುವಾಗ ಸುತ್ತುವಾಗ ಸಿಕ್ಕ ಮಹತ್ವದ ಒಂದು ರತ್ನಗಳಲ್ಲಿ ಸೊ ಇದು ಕೂಡ ಅಮ್ಮ ಕೂಡ ಒಂದು, ಮಹಿಪಾಲ್ ರೆಡ್ಡಿ ಮುನ್ನೂರ್ ಕೂಡ ಒಂದು. ಮಹಿಪಾಲ್ ರೆಡ್ಡಿ ಮುನ್ನೂರ್ ಕುಟುಂಬ ಏನು ನನಗೆ ಪರಿಚಯ ಆಯಿತು, ಆ ನಂತರದಲ್ಲಿ ಅವರ ಒಂದು ರೀತಿಯ ಸಂಘಟನಾ ಶಕ್ತಿ ಪರಿಚಯ ಆಯಿತು. ಮತ್ತೆ ಅದೇ ಸಂದರ್ಭದಲ್ಲಿ ನೀನಾಸಂನ ತರಬೇತಿಯನ್ನು ಪಡೆದು ಬಂದಂತಹ ಪ್ರಭಾಕರ ಜೋಶಿಯವರು ಮತ್ತು ಅವರ ನಾಟಕಗಳು ಇವೆಲ್ಲವೂ ಪರಿಚಯ ಆಯಿತು. ಈ ಎರಡೂ ಮಿಳಿತವಾಗಿ
ನನ್ನ ಸಾಕಷ್ಟು ಇಲ್ಲಿಯ ಸಾಹಿತ್ಯ ಚಟುವಟಿಕೆಗಳಿಗೆ ಅವರು ಬೆನ್ನೆಲುಬಾಗಿ ನಿಂತುಕೊಂಡರು. ನನ್ನೊಳಗಿನ ಹಾಡು ಕ್ಯೂಬಾ ಪ್ರವಾಸ ಕಥನವನ್ನು ನಾನು ಬರೆದಾಗ ಸೊ ನನ್ನ ಮನೆಯಲ್ಲಿ ಇದ್ದು ನನಗೆ ಗೊತ್ತಿಲ್ಲದ ತೆಲುಗನ್ನು ತೆಲುಗಿನಿಂದ ಕ್ಯೂಬಾಗೆ ಸಂಬಂಧಪಟ್ಟ ಎಲ್ಲವನ್ನ ಟ್ರಾನ್ಸ್ಲೇಟ್ ಮಾಡ್ತಾ ನನಗೆ ಕೊಡ್ತಾ ಸಾಕಷ್ಟು ನನ್ನ ಬೆನ್ನ ಹಿಂದೆ ನಿಂತರು. ಆ ಬಾಂಧವ್ಯ ಅಲ್ಲಿಂದ ಇಲ್ಲಿವರೆಗೂ ಬಂದಿದೆ. ಮತ್ತೆ ಗೆಳೆಯನ ಮನೆಗೆ ದಾರಿ ದೂರ ಇಲ್ಲ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ನನಗೆ ಈ ಸೇಡಂ ಆಗಲಿ ಅಥವಾ ಗುಲ್ಬರ್ಗ್ ಆಗಲಿ ಅದು ಯಾವತ್ತೂ ಕೂಡ ನನಗೆ ದೂರ ಆಗಿಲ್ಲ. ಸೊ ಅದೇ ಕಾರಣದಿಂದಾಗಿ ಸುಮಾರು ಜನರಿಗೆ ಗೊತ್ತಿರೋದು ಏನಂತಂದರೆ ಅಮ್ಮ ಪ್ರಶಸ್ತಿಯ ಒಂದು ಹೆಡ್ ಆಫೀಸ್ ಎಲ್ಲಿದೆ ಅಂತಂದರೆ ಅದನ್ನು ಸೇಡಂ ಅಂತ ತುಂಬ ಸುಲಭ ಗುರುತಿಸ್ಬಿಡ್ತಾರೆ. ಆದರೆ ಸುಮಾರು ಜನಕ್ಕೆ ಗೊತ್ತಿಲ್ಲದೇ ಇರೋದು ಏನಂದರೆ ಅದರ ಬ್ರಾಂಚ್ ಆಫೀಸ್ ಇರೋದು ಬೆಂಗಳೂರಲ್ಲಿ ಅಂತ. ಸೊ ಹಾಗಾಗಿ ಇಲ್ಲಿ ಏನು ಕಲ್ಪನೆಗಳು ರೂಪುಗೊಳ್ತದೆ ನಮ್ಮ ಮಹಿಪಾಲ್ ರೆಡ್ಡಿಯವರ ಕುಟುಂಬ ಮತ್ತು ಪ್ರಭಾಕರ್ ಜೋಶಿ ಮತ್ತು ಅವರ ಹಿತೈಷಿಗಳು ಇವೆಲ್ಲವೂ ಕೂಡ ಬಹುತೇಕ ಇಂಪ್ಲಿಮೆಂಟ್ ಆಗೋದು ನಮ್ಮ ಬೆಂಗಳೂರಿನ ನಾನು ಮತ್ತು ನನ್ನ ಗೆಳೆಯರು ಮತ್ತು ನನ್ನ ಕಚೇರಿ ಈ ಎಲ್ಲದರ ಮಧ್ಯದಲ್ಲಿ ಸೇರಿಕೊಂಡು ಈ ರೀತಿಯ ಕಾರ್ಯಕ್ರಮ ಆಗ್ತಾ ಇದೆ. ನನಗೆ ಯಾಕೆ ಈ ಅಮ್ಮ ಪ್ರಶಸ್ತಿ ಮುಖ್ಯ ಅಂತ ಅನ್ನಿಸ್ತು ಅಂತಂದರೆ ಇದನ್ನು ಮಹಿಪಾಲ್ ರೆಡ್ಡಿ ಅವರು ತಮ್ಮ ಅಮ್ಮನ ಹೆಸರು ಇಟ್ಟು ಅವರು ಅದನ್ನು ಕರೆದು ಬಿಡ್ಬೋದಿತ್ತು, ಇದನ್ನು ಮಹದೇವಮ್ಮ ಪ್ರಶಸ್ತಿ ಅಂತೇಳಿ. ಆದರೆ ಅವರು ಅದನ್ನು ಮಾಡಲಿಲ್ಲ, ಮಹದೇವಮ್ಮ ಪ್ರಶಸ್ತಿ ಅಂತ ಇದನ್ನು ಕರೀಲಿಲ್ಲ. ಆದರೆ ಇದಕ್ಕೆ ಅಮ್ಮ ಪ್ರಶಸ್ತಿ ಅಂತ ಕೊಟ್ಟೋದ್ರ ಮೂಲಕ ಇದನ್ನು ನಮ್ಮೆಲ್ಲರ ಅಮ್ಮನ ಪ್ರಶಸ್ತಿ ಮಾಡಿಬಿಟ್ಟು. ಪ್ರತಿಷ್ಠಾನದ ಅಧ್ಯಕ್ಷೆ ರತ್ನಕಲಾ ಮುನ್ನೂರ್ ವೇದಿಕೆಯಲ್ಲಿದ್ದರು. ಹಿರಿಯ ಪತ್ರಕರ್ತ ಪ್ರಭಾಕರ್ ಜೋಶಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಂಚಾಲಕ ಹಿರಿಯ ಪತ್ರಕರ್ತ ಮಹಿಪಾಲ್ ರೆಡ್ಡಿ ಮುನ್ನೂರ್ ನಿರೂಪಿಸಿದರು. ಮಹೇಂದ್ರ ಭಜಂತ್ರಿ ಪ್ರಾರ್ಥಿಸಿದರು. ಬಿಎಚ್ ನಿರ್ಗುಡ್ ಸ್ವಾಗತಿಸಿ ವಂದಿಸಿದರು. ಸಾಹಿತಿ ಜಮೀಲ್ ಸಾವಣ್ಣ, ಸುಜಿತ್ ಕುಮಾರ್, ಮಾಜಿ ಉಪಸಭಾಪತಿ ಚಂದ್ರಶೇಖರ್ ರೆಡ್ಡಿ ಮದ್ದಾನ್, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಹೆಚ್ಟಿ ಪೋತೆ, ಸುಜಾತಾ ಜಂಗಮಶೆಟ್ಟಿ, ಸುರೇಶ್ ಬಡ್ಗೇರ್, ಅನಂತರೆಡ್ಡಿ ಬಟ್ಗೇರ, ಪಿಎಂ ಮಣ್ಣೂರ್, ಜಯಶ್ರೀ ಐನಾಪುರ್, ಶಿವಶರಣರೆಡ್ಡಿ, ಸಂಗಯ್ಯ ಕೊತ್ತನಪಲ್ಲಿ, ವಿಜಯಲಕ್ಷ್ಮಿ, ಅಶೋಕ್ ಕೊಟ್ನಳ್ಳಿ, ಭೀಮಣ್ಣ ಆಡಿಕಿ ಇದ್ದರು. ಅಖಿಲ ಭಾರತ ಕೃಷಿ ಕೂಲಿಕಾರರ ಸಂಘ ಸಂಯೋಜಿತ ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರರ ಸಂಘದಿಂದ 7ನೇ ರಾಜ್ಯ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾರುತಿ ಗೋಖಲೆ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, December 13, 14, 15 ಈ ಮೂರು ದಿನಗಳ ಕಾಲ ಕಲಬುರಗಿ ಜಿಲ್ಲೆಯ ಎಚ್ಬಿ ಕೋಸಗಿ ಕಲ್ಯಾಣ ಮಂಟಪದಲ್ಲಿ ಅಖಿಲ ಭಾರತ ಕೃಷಿ ಕೂಲಿಕಾರರ ಸಂಘ ಸಂಯೋಜಿತ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದಿಂದ 7ನೇ ರಾಜ್ಯ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾರುತಿ ಗೋಖಲೆ ತಿಳಿಸಿದ್ದಾರೆ. ಕೊಪ್ಪಳ ಅಂತ, ಗುಲ್ಬರ್ಗ, ಕೊಪ್ಪಳ, ಬಿಜಾಪುರ, ಅಫ್ಕೋರ್ಸ್ ರಾಯಚೂರು ಇತ್ತು, ಸ್ವಲ್ಪ ಹೀಗೆ ಬಿಡಿಸ್ಕೊಂಡಿದೆ ಅದು ಅನ್ನೋಂಗೆ. ಅದರಿಂದಾಗಿ ಈ ಜಿಲ್ಲೆಗಳು ಇವು ಕೂಲಿಕಾರ ಜಿಲ್ಲೆಗಳು ಆ್ಯಕ್ಚುಲಿ. ಅಂಥ ಸಂದರ್ಭದಲ್ಲಿ ಇಲ್ಲಿ ಕೂಲಿಕಾರ ಅಭಿವೃದ್ಧಿಯೇ ಜಿಲ್ಲೆಯ ಅಭಿವೃದ್ಧಿ, ಕೂಲಿಕಾರ ಜಿಲ್ಲೆಯ ಅಭಿವೃದ್ಧಿಯ ಮೇಲೇ ಇಡೀ ಜಿಲ್ಲೆಯ ಅಭಿವೃದ್ಧಿ ನಿಂತಿದೆ ಅನ್ನೋದನ್ನು ಮನಗಂಡು ಇಲ್ಲಿಯ ಎಲ್ಲ ವಿಭಾಗವು ಕೂಡ ನಮ್ಮ ಸಮ್ಮೇಳನಕ್ಕೆ ಬೆಂಬಲ ಕೊಡಬೇಕು, ಸಹಾಯ ಮಾಡಬೇಕು ಅಂತ ಕೂಡ ವಿನಂತಿ ಮಾಡ್ತೀನಿ. ಈ ಸುದ್ದಿಗೋಷ್ಠಿಯಲ್ಲಿ ಕೆ ನೀಲಾ, ಭೀಮಶೆಟ್ಟಿ, ಎಂಪಳ್ಳಿ, ಎಂಬಿ ಸಜ್ಜನ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಐತಿಹಾಸಿಕ ಕಲಬುರಗಿ ಉತ್ಸವ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಕಲಬುರಗಿ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ November 30 ಹೈದರಾಬಾದ್ ಕರ್ನಾಟಕ ಕೈಗಾರಿಕಾ ವಾಣಿಜ್ಯ ಮಂಡಳ ಆವರಣದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಅಧ್ಯಕ್ಷ ಸಚಿನ್ ಪರ್ತವಾದ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, November 30 ಕಲಬುರಗಿ ನಗರದ ಹೈದರಾಬಾದ್ ಕರ್ನಾಟಕ ಕೈಗಾರಿಕಾ ವಾಣಿಜ್ಯ ಮಂಡಳಿಯ ಆವರಣದಲ್ಲಿ ಐತಿಹಾಸಿಕ ಕಲಬುರಗಿ ಉತ್ಸವ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಕಲಬುರಗಿ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಸುಕ್ಷೇತ್ರ ಕಂಬಳೇಶ್ವರ ಸಂಸ್ಥಾನ ಮಠದ ಪರಮ ಪೂಜ್ಯ ಶ್ರೀ ಸೋಮಶೇಖರ ಶಿವಾಚಾರ್ಯರು ಹಜರತ್ ಸೈಯದ್ ಮುಸ್ತಾಫ್ ಖಾದ್ರಿ ಅವರು ಆಗಮಿಸುತ್ತಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಅಧ್ಯಕ್ಷ ಸಚಿನ್ ಫರ್ತಾಬಾದ್ ಅವರು ತಿಳಿಸಿದ್ದಾರೆ. ಈ ಕಾರ್ಯಕ್ರಮದ ದಿವ್ಯ ಸಾಹಿತ್ಯರು ನಮ್ಮ ಸೋಮಶೇಖರ್ ಶಿವಾಚಾರ್ಯರು ಚಿತ್ತಾಪುರ ಅವರು ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಹಜರತ್ ಸೈಯದ್ ಸರ್ ಅವರು ಇವತ್ತು ಅವರು ಆಗಮಿಸುತ್ತಿದ್ದಾರೆ. ಈ ರೀತಿ ನಾವು ಒಂದು ಸರಳವಾಗಿ ಈ ಸಲ ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆಯನ್ನು ಮಾಡ್ತಿದ್ದೇವೆ. ನಮ್ಮ ಈ ಕಾರ್ಯಕ್ರಮದ
ಪ್ರಶಸ್ತಿ ಪ್ರದಾನ ಮತ್ತು ವಿ ಜಿ ಪಾಟೀಲ್ ಸರ್ ಅವರು ಮಾಡ್ತಿದ್ದಾರೆ ಮತ್ತು ಭವನೇಶ್ವರಿ ಪೂಜೆಯನ್ನು ತಿಪ್ಪಣ್ಣ ಕಮ್ಮಗಳೂರು ಸರ್ ಅವರು ಮಾಡ್ತಿದ್ದಾರೆ. ಮುಖ್ಯ ಅತಿಥಿಯಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಅಲ್ಲಪ್ಪನ ಪಾಟೀಲ್ ಅವರು ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಚುಲ್ಗುಳ್ ಸರ್ ಅವರು ಆಗಮಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಸುಶೀಲ್ ಜಿ ನಮಸ್ತೆ ಸರ್ ಅವರು ಆಗಮಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಡಾಕ್ಟರ್ ವಿಜಯಪುರಿ ಸರ್ ಅವರು ಆಗಮಿಸುತ್ತಿದ್ದಾರೆ. ಇವತ್ತು ಸುಮಾರು ಒಂದು 15-20 ಅತಿಥಿಗಳು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ನಾವು ಈ ಕ್ಷೇತ್ರದಲ್ಲಿರುವ ಸಾಧಕರಿಗೆ ಒಂದು ಕಲಬುರಗಿ ರತ್ನ ಪ್ರಶಸ್ತಿ ನೀಡಿ ಅವರಿಗೆ ಗೌರವಿಸಬೇಕು ಅನ್ನೋದಂಥದ್ದು ನಮ್ಮದೊಂದು ಇನ್ನೊಂದು ಬೇಡಿಕೆ. ಇನ್ನೊಂದು ಏನಿದೆ ಅಂತಂದರೆ ನಾವು ಈ ವೇದಿಕೆಯ ವೇದಿಕೆ ಹೆಸರು ಅನ್ನೋದಂತಂದ್ರೆ ನಾವು ಹಿರಿಯ ಹೋರಾಟಗಾರರಾಗಿರುವ ವೇದಾಂತ್ ಪಾಟೀಲ್ ಸರ್ ಅವರು ಮತ್ತು ನಮ್ಮ ದಲಿತ ಹಿರಿಯರು ಸಾಹಿತಿಯ ಚನ್ನಣ್ಣ ವಾಲಿಕರ್ ಸರ್ ಅವರ ವೇದಿಕೆ ಅಂತಂದು ನಾವು ಅಲ್ಲಿ ಈಗ ಆಲ್ರೆಡಿ ನಾವು ಒಂದು ನಮ್ಮ ಮೀಟಿಂಗಲ್ಲಿ ಚರ್ಚೆ ಮಾಡಿದ್ದೇವೆ. ಈಗ ನಾವು ಯಾಕಂತಂದ್ರೆ ನಾವು ಪ್ರತಿ ಸಲ ಒಂದು ಬೆಂಗಳೂರಿನಿಂದ ಒಂದು ಯಾರಿಗೂ ಒಂದು ಚಲನಚಿತ್ರ ನಟ ಅವರಿಗೆ ಕರೆಸಿ ಒಂದು ಕಾರ್ಯಕ್ರಮ ಮಾಡ್ತಿದ್ದೇವೆ. ಈ ಸಲ ನಾವು ಉತ್ತರ ಕರ್ನಾಟಕದ ಈ ಸಲ ಮಳಿ ಮಂದಿ ನಮ್ಮ ಈ ಉತ್ತರ ಕರ್ನಾಟಕದಲ್ಲಿರುವ ಭಾಳ ಹಳ್ಳಿಗಳಿಗೆ ತೊಂದರೆಯಾಗಿ ಜನರಿಗೆ ಭಾಳ ಸಮಸ್ಯೆ ಆಗದ ಕಾರಣದಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಬಂದು ಯಾಕಂದ್ರೆ ಬೆಂಗಳೂರು ಕಡೆಗೆ ಆಗರ್ಲಿಂದ ಅದು ಸಮಸ್ಯೆ ಅಲ್ಲ, ಇದು ಉತ್ತರ ಕರ್ನಾಟಕದಾಗ ಇಲ್ಲಿ ಈ ರೀತಿ ನಾವು ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ಮಾಡಬಾರ್ದು ಅನ್ನೋ ಕಾರಣದಿಂದ ಈ ಸಲ ಒಂದು ಸರಳವಾಗಿ ನಾವು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಬೇಕಂತಂದು ಮತ್ತು ನಮ್ಮ ಹೋರಾಟಗಾರರಾಗಿರುವ ಎಲ್ಲ ನನ್ನ ಕನ್ನಡ ಪರ ಹೋರಾಟಗಾರರಿಗೆ ಅಲ್ಲಿ ಗೌರವಿಸ್ತೇವೆ. ಕಲಬುರಗಿಯ ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರಕೂಟರ ಹೆಮ್ಮೆಯ ಅರಸ ಅಮೋಘ ವರ್ಷ ರೂಪತುಂಗರ ಹೆಸರಿಟ್ಟು ಕರ್ನಾಟಕ ಇತಿಹಾಸಕ್ಕೆ ಅಮೋಘ ಕೊಡುಗೆ ನೀಡಿರುವ ರಾಷ್ಟ್ರಕೂಟ ರಾಜ್ಯಮನೆತನವನ್ನು ನೆನೆಯುವ ಕೆಲಸ ಸರ್ಕಾರ ಮಾಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರು ಮಳಖೇಡು ಕೋಟೆಯ ಆವರಣದಲ್ಲಿ ಸಾಂಕೇತಿಕ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಸೇನೆಯ ಜಿಲ್ಲಾಧ್ಯಕ್ಷ ರವಿ ದೇಗಾಂವ್ ಮಾತನಾಡಿ, ಕವಿರಾಜ್ಯ ಮಾರ್ಗದ ಮೂಲಕ ಕನ್ನಡದ ಬೆಳವಣಿಗೆ ಮತ್ತು ವೈಭವದ ಮೇಲೆ ಬೆಳಕು ಚೆಲ್ಲಿದ ರಾಷ್ಟ್ರಕೂಟರ ರಾಜ್ಯಮನೆತನವನ್ನು ಕನ್ನಡಿಗರು ಜಾತಿ ಧರ್ಮದ ದಾಸರಾಗಿ ಮರೆತಿರುವುದು ನೋವಿನ ಸಂಗತಿ. ಕಲೆ ವಾಸ್ತುಶಿಲ್ಪದ ತೊಟ್ಟಿಲು ತೂಗಿರುವ ಅಮೋಘ ವರ್ಷ ನೃಪತುಂಗ ಕನ್ನಡಿಗರ ಹೆಮ್ಮೆಯ ಆದರ್ಶ. ಜಾತಿ ಧರ್ಮದ ಭೀತಿ ಇಲ್ಲದೆ ರಾಜ್ಯಭಾರ ಮಾಡಿ ಕನ್ನಡ ನಾಡಿನ ಕೀರ್ತಿ ಧ್ವಜವನ್ನು ಹಿಮಾಲಯದವರೆಗೂ ಹಾರಿಸಿದ ಕೀರ್ತಿ ನೃಪತುಂಗ ಅರಸನಿಗೆ ಸಲ್ಲುತ್ತದೆ. ಎಂತಹ ವೈಭವಯುತವಾದ ಇತಿಹಾಸವನ್ನು ಮರೆತು ಎರವಲು ಇತಿಹಾಸದ ದಾಸರಾಗುತ್ತಿರುವ ಕಲಬುರಗಿ ಜನರ ಮನಸ್ಸಿನಲ್ಲಿ ಕರ್ನಾಟಕ ಇತಿಹಾಸದ ಸ್ವಾಭಿಮಾನದ ಜ್ಯೋತಿ ಬೆಳಗಿಸುವ ಕೆಲಸ ಸರ್ಕಾರ ಮಾಡಬೇಕಾಗಿದೆ. ನಮ್ಮ ವೀರ ಪರಂಪರೆಯ ವಾರಸುದಾರ ನೃಪತುಂಗ ನಮ್ಮೆಲ್ಲರ ಹೆಮ್ಮೆ ಎಂದು ಭಾರತಕ್ಕೆ ತಿಳಿಸಬೇಕಾದರೆ ಸರ್ಕಾರ ವಿಮಾನ ನಿಲ್ದಾಣಕ್ಕೆ ನೃಪತುಂಗನ ಹೆಸರು ಘೋಷಿಸಬೇಕು ಎಂದು ಒತ್ತಾಯಿಸಿದರು. ಆಯಿಲ್ ಟ್ಯಾಂಕರ್ ಹಾಗೂ ಸರ್ಕಾರಿ ಬಸ್ ಮಧ್ಯೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಸೇರಿ 10 ಜನರಿಗೆ ಗಂಭೀರ ಗಾಯವಾಗಿರುವ ಘಟನೆ ಸಿಂದಗಿ ಬೈಪಾಸ್ನಲ್ಲಿ ಸಂಭವಿಸಿದೆ. ಬಸ್ಸಿನಲ್ಲಿ ವಿವಿಧ ಶಾಲಾ ಕಾಲೇಜುಗಳಿಗೆ ತೆರಳುತ್ತಿದ್ದ ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ಗಾಯಾಳು ವಿದ್ಯಾರ್ಥಿಗಳನ್ನು ವಿಜಯಪುರ ಜಿಲ್ಲೆಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಿಂದಗಿ ಪಟ್ಟಣದ ಹೊರಭಾಗದ NH 218 ಅಪಘಾತ ಸಂಭವಿಸಿದೆ. ಎಡ್ರಾಮಿಯಿಂದ ಸಿಂದಗಿಗೆ ಬರುತ್ತಿದ್ದ KSRTC ಬಸ್ ಹಾಗೂ ಆಯಿಲ್ ಟ್ಯಾಂಕರ್ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಈ ದುರ್ಘಟನೆಗಳು ಸಂಭವಿಸಿವೆ. ಬಸ್ನಲ್ಲಿ ಎಡ್ರಾಮಿಯಿಂದ ಸಿಂದಗಿಗೆ ವಿವಿಧ ಕಾಲೇಜಿನಲ್ಲಿ ಅಭ್ಯಾಸಿಸುತ್ತಿದ್ದ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇದ್ದರು. ಅಪಘಾತ ಸಂಭವಿಸಿದಾಗ ರಸ್ತೆಯಲ್ಲಿ ಗಾಯಾಳುಗಳು ನೋವಿನಿಂದ ನರಳಾಡುತ್ತಿದ್ದ ದೃಶ್ಯ ಮನ ಕಲುಕುವಂತಿತ್ತು. ಈ ಘಟನೆಯಲ್ಲಿ 10 ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸ್ಥಿತಿ ಗಂಭೀರವಾಗಿದೆ. ಸಿಂದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಒಂದು ದೇಶ ಒಂದು ಸಂವಿಧಾನ ಎಂಬ ಸಂದೇಶದ ದಿನವನ್ನಾಗಿ ಕೋಲಾರದಲ್ಲಿ ಜಿಲ್ಲಾಡಳಿತದಿಂದ ಆಚರಣೆಯನ್ನ ಮಾಡಲಾಯಿತು. ರಂಗಮಂದಿರದಲ್ಲಿ ಆಯೋಜಿಸಿದ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಅಬಕಾರಿ ಸಚಿವ ಎಚ್ ನಾಗೇಶ್ ಉದ್ಘಾಟಿಸಿ ಮಾತನಾಡಿದರು. ಸಂವಿಧಾನದ ರಚನಾ ಸಮಿತಿ ಎಷ್ಟೇ ಇದ್ರೂ ಕೊನೆಯವರೆಗೂ ಯಾರೂ ಇರಲಿಲ್ಲ. ಆದರೆ ಛಲ ಬಿಡದೆ ಡಾಕ್ಟರ್ BR ಅಂಬೇಡ್ಕರ್ 2 ವರ್ಷ 11 ತಿಂಗಳ ಕಾಲಾವಕಾಶ ಪಡೆದು ಇಡೀ ಪ್ರಪಂಚದಲ್ಲಿ ಎಲ್ಲೂ ಇರದ ಏಕೈಕ ಸಂವಿಧಾನವನ್ನ ರಚನೆ ಮಾಡಿ ದೇಶಕ್ಕೆ ಸಮರ್ಪಿಸಿದ್ದಾರೆ. ಭಾರತ ದೇಶ ಸಂವಿಧಾನವನ್ನೇ ವಿಶ್ವದ ಇತರೆ ದೇಶಗಳು ಮುಂದಾಗಿವೆ. ಅಂಬೇಡ್ಕರ್ ಒಬ್ಬ ಮಾನವತಾವಾದಿ. ಅವರ ಪ್ರತಿಮೆಗಳು ಇಡೀ ದೇಶವಲ್ಲ ವಿಶ್ವದಲ್ಲಿಯೇ ಅತಿ ಹೆಚ್ಚು ಪ್ರತಿಮೆಗಳು ಇರುವುದು ಅಂಬೇಡ್ಕರ್ ಅವರದು. ಅಂಬೇಡ್ಕರ್ ಅವರ ಆದರ್ಶಗಳು ಮುಂದಿನ ಯುವ ಪೀಳಿಗೆಗೆ ಮಾದರಿ ಬೈಬಲ್ ಎಂದರು. ಈಗ ಇಲ್ಲಿ ನಾನು ವಿಷಯ ಹೇಳಿಕೊಂಡಿದ್ದೀನಿ. ಕೆಲವು ಜನ ವಾಟ್ಸಪ್ ನಲ್ಲಿ ಅಂತಾರ್ತಾ ಇದ್ದೀನಿ, ನಾನು ನಿಮ್ಗೆ ಅಮೃತ ದೇಶನ ವಾಟ್ಸಪ್ ನೋಡಿದ್ರು. ಕಾಡಿಗೆ 1000 ಸಿಂಹ, ವಿಧಾನಸೌಧಕ್ಕೆ 4 ಸಿಂಹ,
ಆದರೆ ಸಂವಿಧಾನಕ್ಕೆ ಒಂದೇ ಸಿಂಹ, ಅವರೇ ನಮ್ಮ ಬರೇ ವಿಶ್ವರತ್ನ ಡಾಕ್ಟರ್. ಇದೇ ವೇಳೆ ಮಾತನಾಡಿದ ಕೋಲಾರದ ಸಂಸದ ಹೆಚ್ ಮುನಿಸ್ವಾಮಿ, ಅಂಬೇಡ್ಕರ್ಗೆ ಸರಿಸಮಾನ ಯಾರೂ ಇಲ್ಲ, ಇವರ ಬುದ್ಧಿಗೆ ಇಡೀ ವಿಶ್ವವೇ ಕೊಂಡಾಡಿದ್ದಾರೆ. ಸಂವಿಧಾನದ ಪಿತಾಮಹ ಎಂದೇ ಪ್ರಸಿದ್ಧರಾಗಿದ್ದಾರೆ. ಅಂಬೇಡ್ಕರ್ ಒಬ್ಬ ದೇಶದ ಸಂವಿಧಾನದ ಸಿಂಹ ಇದ್ದಂತೆ, ದೇಶದ ಐಕ್ಯತೆಗೆ ಶ್ರಮಿಸಿದ ಸರ್ದಾರ್ ವಲ್ಲಭಾಯ್ ಪಟೇಲರಂತೆ ಅಂಬೇಡ್ಕರ್ ಕೂಡ ಅಷ್ಟೇ ಖ್ಯಾತಿ. ಸರ್ದಾರ್ ವಲ್ಲಭಾಯ್ ಪಟೇಲರ 150 ಅಡಿ ಎತ್ತರದಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡಬೇಕು. ಸಂವಿಧಾನ ರಚನೆ ಎಷ್ಟೇ ರಚಿಸಿದ್ರೂ ಸರಿಯೇ, ಯಾರು ಅದಕ್ಕೆ ಕಿವಿಕೊಡಬೇಡಿ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಅವಮಾನವಾದ್ರೆ ನಾವು ಸಹಿಸೋದಿಲ್ಲ ಎಂದು ಸಂಸದ ಮುನಿಸ್ವಾಮಿ ಹೇಳಿದ್ರು. ಈ ರಾಜಕೀಯ ಪಕ್ಷಗಳು ಚುನಾವಣೆ ಬಂದಾಗ ಏನು ಚುನಾವಣೆ ಮಾಡ್ತಾರೆ ಅದನ್ನು ಬಿಟ್ಟು, ಅಂಬೇಡ್ಕರ್ ಅವರು ಒಂದು ಸಮುದಾಯದ ನಾಯಕರಲ್ಲ, ಎಲ್ಲಾ ಸಮುದಾಯದ ನಾಯಕರು, ವಿಶ್ವ ಮಾನವರು, ಇಡೀ ಪ್ರಪಂಚದಲ್ಲೇ ಬ್ರಿಲಿಯಂಟ್ ಅಂತ ಹೇಳಿ ಅದು ನಾವು ಭಾರತ ದೇಶದಲ್ಲಿ ಇರೋದನ್ನು ಒಂದು ಸಮೀಕ್ಷೆ ಮಾಡಿ ವರ್ಲ್ಡ್ ಅಲ್ಲಿ ಇವರು ಪ್ರಪಂಚದ ಅತಿ ಜ್ಞಾನಿ ಅಂತ ಹೇಳಿ ಇವರಿಗೆ ಹೆಸರು ಕೊಟ್ಟರು. ಆಗಿರ್ಬೇಕಾದ್ರೆ ನಮ್ಮ ನಾಗೇಶ್ವರ ಹೇಳಿದಂತೆ ನಾವೇನು ಪ್ರತಿಮೆಗಳನ್ನ ಇವತ್ತು ನಾವು ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರತಿಮೆಯನ್ನ ಇವತ್ತು ನಾವು ನಿರ್ಮಾಣ ಮಾಡಿದ್ದೀವಿ, ಅದೇ ರೀತಿಯಲ್ಲಿ ನಮ್ಮ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕು. ಇದೇ ವೇಳೆಯಲ್ಲಿ ಕೋಲಾರ ಜಿಲ್ಲಾಧಿಕಾರಿ ಜೆ ಮಂಜುನಾಥ್ ಸಂವಿಧಾನ ಪ್ರತಿಜ್ಞಾ ವಿಧಿ ಬೋಧಿಸಿದ್ರು. ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ. ನಂತರ ದೇಶ ರಕ್ಷಣೆ ಮಾಡಿದ ವೀರ ಯೋಧರನ್ನ ಸ್ಮರಿಸಿದ್ರು. ಕಾಲೇಜುಗಳಲ್ಲಿ ಒಂದು ದೇಶ ಒಂದು ಸಂವಿಧಾನ ಕುರಿತು ವಿಶೇಷ ಪ್ರಬಂಧ ಸ್ಪರ್ಧೆ ನಡೆಸುವ ಮೂಲಕ ಸಂವಿಧಾನ ಅರಿವು ಯುವ ಪೀಳಿಗೆಗೆ ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಕೋಲಾರ ಶಾಸಕ ಶ್ರೀನಿವಾಸಗೌಡ ಸೇರಿದಂತೆ ಹಲವು ಮುಖಂಡರು, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಕೆಂಪೇರಾಜು, ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಶ್ರೀ ಸಿದ್ದಾರೂಢ ಸ್ವಾಮಿ ಮಠ ಟ್ರಸ್ಟ್ ಕಮಿಟಿ ವತಿಯಿಂದ ಕಾರ್ತಿಕ ಮಾಸದ ಅಂಗವಾಗಿ ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಮಹಾಸ್ವಾಮಿ ಮಠದಲ್ಲಿ ಕಾರ್ತಿಕ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಳೆದ 25 ವರ್ಷಗಳಿಂದ ಲಕ್ಷ ದೀಪೋತ್ಸವ ನಡೆಸಿಕೊಂಡು ಬರಲಾಗುತ್ತಿದ್ದು, ಲಕ್ಷ ದೀಪೋತ್ಸವಕ್ಕೆ ಉತ್ತರ ಕರ್ನಾಟಕ ಭಾಗವಲ್ಲದೆ ಮಹಾರಾಷ್ಟ್ರ, ಗೋವಾ ಸೇರಿದಂತೆ ಹಲವು ಹೊರ ರಾಜ್ಯಗಳ ಭಕ್ತರು ಪಾಲ್ಗೊಂಡು ಹಣತೆ ಹಚ್ಚಿ ಭಕ್ತಿ ಸಮರ್ಪಣೆ ಮಾಡಿದ್ರು. ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಈಶಪ್ಪ ಬೋತೆಯವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದ್ರು. ಸಿದ್ದಾರೂಢ ಮಠದ ಧರ್ಮದರ್ಶಿಗಳು, ಪದಾಧಿಕಾರಿಗಳು, ಸಿದ್ದಾರೂಢ ಸಂಸ್ಕೃತಿ ಪಾಠಶಾಲೆಯ ವಿದ್ಯಾರ್ಥಿಗಳು, ಜೈಂಟ್ಸ್ ಇಂಗ್ಲಿಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಪ್ರೌಢಶಾಲಾ ವಿದ್ಯಾರ್ಥಿಗಳು ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಸುಮಾರು 40,000 ಅಧಿಕ ಪ್ರಮಾಣದಲ್ಲಿ ಭಕ್ತರು ಪಾಲ್ಗೊಳ್ಳಲಿದ್ದು, ಭಕ್ತರಿಗೆಲ್ಲ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಧಾರವಾಡ ಜಿಲ್ಲೆಯಲ್ಲಿ ಸುಮಾರು ದಿನಗಳಿಂದ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದ್ದು, ನಕಲಿ ವೈದ್ಯರಿಗೆ ಬಿಸಿ ಮುಟ್ಟಿಸುವ ಹಿನ್ನೆಲೆಯಲ್ಲಿ ನಕಲಿ ವೈದ್ಯಾಧಿಕಾರಿಗಳ ಕ್ಲಿನಿಕ್ಗೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಕುಂದಗೋಳ ತಾಲೂಕಿನಲ್ಲಿ ನಕಲಿ ವೈದ್ಯರ ಹಾವಳಿಗೆ ಬ್ರೇಕ್ ನೀಡಲು ಅಧಿಕಾರಿಗಳು ಮುಂದಾಗಿದ್ದು, ಕುಂದಗೋಳ ತಾಲೂಕಿನಾದ್ಯಂತ ನಕಲಿ ವೈದ್ಯರ ಕ್ಲಿನಿಕ್ ಮೇಲೆ ತಹಸೀಲ್ದಾರ್ ಹಾಗೂ ಇನ್ಸ್ಪೆಕ್ಟರ್ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ರು. ತಹಸೀಲ್ದಾರ್ ಬಸವರಾಜ್ ಮಳವಂಕಿ ಹಾಗೂ ಕುಂದಗೋಳ ಇನ್ಸ್ಪೆಕ್ಟರ್ ನವೀನ್ ಜಕ್ಳಿ ನೇತೃತ್ವದಲ್ಲಿ ದಾಳಿ ಮಾಡಿ ಅಬ್ದುಲ್ ನಜೀಮ್ ಮುಲ್ಲಾ ಎಂಬ ವೈದ್ಯರೊಬ್ಬರ ಕ್ಲಿನಿಕ್ ಸೀಜ್ ಮಾಡಿದ್ದಾರೆ. ರಾಯಭಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದಲ್ಲಿ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದಲ್ಲಿ ಕಾರ್ತಿಕ ಮಾಸದ ನಿಮಿತ್ತ ಸಹಸ್ರ ದೀಪೋತ್ಸವ ನಡೆಯಿತು. ಈ ಕಾರ್ಯಕ್ರಮದ ಚಾಲನೆಯನ್ನ ಶ್ರೀ ಗುರು ದೇವ ಬ್ರಹ್ಮಾನಂದ ಆಶ್ರಮದ ಪೀಠಾಧಿಪತಿ ಪರಮ ಪೂಜ್ಯ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಹಾಗೂ ತೆರೆದಾಳದ ಓಂ ಶಾಂತಿ ಆಶ್ರಮದ ಸುವರ್ಣ ಅಕ್ಕ ಮತ್ತು ಪಾರ್ವತಿ ಅಕ್ಕ ಗ್ರಾಮದ ಹಿರಿಯರು ಜ್ಯೋತಿ ಪ್ರಜ್ವಲಿಸುವ ಮೂಲಕ ಸಹಸ್ರಾರು ದೀಪೋತ್ಸವಕ್ಕೆ ಚಾಲನೆ ನೀಡಿದ್ರು. ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಅವರು ದೀಪವನ್ನ ಬೆಳಗಿಸಿದಾಗ ಬಡವ ಶ್ರೀಮಂತ, ಹೆಣ್ಣು ಮತ್ತು ಗಂಡು ಎನ್ನುವ ಭೇದ ಭಾವವನ್ನ ದೀಪ ಮಾಡುವುದಿಲ್ಲ. ಬಡವರ ಮನೆಯೂ ದೀಪ ಬೆಳಗುತ್ತದೆ, ಶ್ರೀಮಂತರ ಮನೆಯೂ ಕೂಡ ದೀಪ ಬೆಳಗುತ್ತದೆ. ಸಮಾನತೆ ಮತ್ತು ದೀಪವನ್ನು ಹಚ್ಚುವುದರಿಂದ ದೈವತ್ವದ ಸಂಕೇತ ದೀಪ, ದೈವತ್ವದ ಜಾಗೃತಿ ಮೂಡಿಸುತ್ತದೆ. ನಮ್ಮ ಶರೀರದಲ್ಲಿ ಎಲ್ಲಿಯವರೆಗೆ ಆತ್ಮಜ್ಯೋತಿ ಇರುತ್ತದೆಯೋ ಅಲ್ಲಿಯವರೆಗೆ ಈ ದೇಹ ಶರೀರ ಶಿವಮಯವಾಗುತ್ತದೆ. ಯಾವಾಗ ಆತ್ಮಜ್ಯೋತಿ ಹೊರಗೆ ಹೋಗುತ್ತದೆಯೋ ಆವಾಗ ಶವವಾಗುತ್ತದೆ ಎಂದು ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಮಾತನಾಡಿದರು. ದೀಪವನ್ನ ಬೆಳಗಿಸಿದಾಗ ಬಡವ ಶ್ರೀಮಂತ, ಹೆಣ್ಣು ಮತ್ತು ಗಂಡು ಅನ್ನುವಂತಹ ಭೇದ ಭಾವವನ್ನ ದೀಪ ಮಾಡುವುದಿಲ್ಲ. ಇದು ಬಡವರ ಮನೆ ದೀಪವಾದರೂ ಬೆಳಗುತ್ತದ, ಶ್ರೀಮಂತರ ಮನೆಯ ದೀಪವಾದರೂ ಬೆಳಗುತ್ತದ, ಅದು ಸಮಾನತೆ.
ಈ ಸಂದರ್ಭದಲ್ಲಿ ಸುನಿಲ್ ಪಾಟೀಲ್, ಸುಭಾಷ್ ದುಪ್ಪದಾಳ್, ಧನಪಾಲ ದಾನವಾಡೆ, ಷಣ್ಮುಖ್ ಮುಗ್ಧಂ, ಶೀಲಾಧರ್ ಗೌಡರ್, ಸಾತಪ್ಪ ಅಂಬಿ, ಬಾಳು ಚೌಗಲ್, ಸುಭಾಷ್ ವಾಳಕೆ, ಪರಗೊಂಡ ಗುಡ್ಡೊಡ್ಗಿ, ಶಂಕರ್ ಹೋಣಿವಾಡೆ ಹಾಗೂ ಗ್ರಾಮದ ಸಮಸ್ತ ಹಿರಿಯರು ಮತ್ತು ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿದ ಶ್ರೀ ಗುರುದೇವ ಬ್ರಹ್ಮಾನಂದ ಸ್ವಾಮೀಜಿಯವರ ಭಕ್ತ ಸಮೂಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಠದ ಆವರಣದಲ್ಲಿ ದೀಪವನ್ನು ಹಚ್ಚಿ ಸಂಭ್ರಮಿಸಿದರು. ಇಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.